ತರ್ಕಾರಿ 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 ಬಂದವನೇ ತರ್ಕಾರಿಯ ನೀವು ಎಲ್ಲ ಮುರಾರಿ ತರ್ಕಾರಿ ತರ್ಕಾರಿ ಅಯ್ಯ ಉಳ್ಳಿ ಚೊಟ್ಟು ಆಲೂಗಡ್ಡೆ ಬದನೆಕಾಯಿ ಕ್ಯಾರೆಟ್ ಮುರಾರಿ ಅಣ್ಣ ಇದೇನು ನೋಡಿರು ಅಂಗೇ ಕಡೆ ಕೂಗ್ದಂಗೆ ಅಯ್ಯೋ ಆಯ್ತು ಅಮ್ಮ ಕೈಲಿ ಬರತ್ತಿನಪ್ಪಾ ದೇವ್ರೆ ಈ ಬೀದಿಗೆ ಬಂದ್ಬಿಟ್ನಾ ಅಯ್ಯೋ ದೇವ್ರೆ ಯಾವ ಜ್ಞಾನ ಕೊಟ್ಟಪ್ಪ ತರಿಕ ಹೆಂಗೋ ಬಂದಾಗೆಲ್ಲ ಹಂಗೆ ಆ ಪಕ್ಕದ ಬೀದಿಯಿಂದ ಎಸ್ಕೇಪ್ ಆಯ್ತಿದ್ದೆ ಇವತ್ತು ಯಾವ ಕಡೆಗೆ ಎದ್ದಿದ್ನೋ ಕಾಣ್ನಲ್ಲ ಅಣ್ಣ ಅಣ್ಣ ಇದ್ಯಾ ಕಣ ಏನು ಮಾತಾಡ್ತಾನೆ ಇಲ್ಲ ಏ ಏನಿಲ್ಲ ಕಣಕ ಪಕ್ಕದ ಬಿದಿಲಿ ದುಡ್ ಕರೆಕ್ಟ್ ಆಗಿ ಕೊಟ್ರ ಅಂತ ಯೋಚನೆ ಮಾಡ್ತಿದ್ದೆ ಅಯ್ಯೋ ದೇವರೇ ಶುರು ಆಯ್ತು ಕಣಪ್ಪ ಎಲ್ಲಿಗ್ ಬಂದ್ ನಿಲ್ಲುತ್ತೋ ಕಾಣೆ ಅಕ್ಕ ಇವತ್ ಯಾವ್ದು ಕಮ್ಮಿ ಇಲ್ಲ ಕಣಕ ಎಲ್ಲ ರೇಟು ಗಗನ ಕೇರಿತೆ ಇನ್ನೆಷ್ಟು ಗಗನ ಕೇರಿರ್ತದೆ ಹೇಳೋಣ ನೀನು ಕಮ್ಮಿ ಮಾಡಿಕೊಡ್ತೀಯ ಅಂತ ತಾನೆ ನಾವು ನಿನ್ನ ಹತ್ರ ತರಕಾರಿ ತಗೊಳ್ಳೋದು ನೀನೇ ಹಿಂಗಂದ್ರೆ ಹೆಂಗಾಯ್ತದೆ ಅಯ್ಯೋ ದೇವರೇ ಇವಾಗ ತರಕಾರಿ ಕೊಡಂಗೂ ಇಲ್ಲ ಬಿಡಂಗೂ ಇಲ್ಲ ಅಂತ ಡೈಲಾಗ್ ಕುಡಿತೀವ ಓ ತಗೊಳಕ ಆಯ್ತು ನೋಡಿ ಯಾಕೆ ಕೊಡ್ತೀನಿ ಇವಾಗ ನಾನು ಏನಾರ ಒಂದು ಐಡಿಯಾ ಮಾಡಿರಿಯ ಇಲ್ಲಾಂದ್ರೆ ನಾನಿಟ್ಟು ಒಪ್ಪಿಯಾಗಿ ಕಳಿಸ್ತಾಳೆ ಇವಕ್ಕ ಎಲ್ಲ ತರಕಾರಿನು ಹತ್ತು ರೂಪಾಯಿ ರೂಪಾಯಿ ಜಾಸ್ತಿ ಹೇಳಿ ಕಮ್ಮಿಗಾ ಕೊಡ್ತೀನಿ ತಗೊಳಾಕ ಅಂತ ಹೇಳ್ಬೇಕು ನಾನು ಅಷ್ಟೇ ಹ್ಮ್ ಇದೇ ಸರಿ ಇರು ಹಂಗೆ ಮಾಡ್ತೀನಿ ಕೆಜಿ ಕನ್ ರೂಪಾಯಿ ಹಿಡ್ಕೊಡಿ ತಗೊಳಕ కొడాది బిడాది ఏం గిర్లి ఉల్లికాయ ఎస్టే ఆలు అదు 50 రూపాయ కేజీ కనక ఓహో 5 10 రూపాయ గుడ్డే ఏం కొడలాను ఓ నీ సర్యగా ఏడ్ద ఇప్పుడు ఇన్ను ఎల్లో నీను అయ్యో అంగారే ఉల్లికాయ బేడ బడప ఊ కాసేస్తు అది కేజీ లెక్కనే ఇవగా వా ಯಾಕಂಗೆ ಮೊದಲು ಇಪ್ಪತ್ತು ರೂಪಾಯಿ ಮಾಡಿ ಒಂದು ಕೊಡಿವಲ್ಲ ಇದೇ ನಿಂಗೆ ಹೇಳ್ತಿ ಈಗ ಕೊಡ್ಕೊಡ್ ಕೊಡು ನೀನು ಸುಮ್ಮನೆ ಇಪ್ಪತ್ತು ರೂಪಾಯಿ ಮಾಡಿ ಸುಮ್ಮನೆ ಓ ಯಾಕೋ ಸರಿ ಹೋಯ್ತಾ ಇಲ್ಲ ಕಣಪ್ಪ ಇವತ್ತು ನಾನು ವ್ಯಾಪಾರ ಮಾಡ್ಕೊಂಡು ಮನೆ ಕಡೆಗೆ ಓದಂಗೆ ಹದಿನೈದು ದಿನಕ್ಕೆ ಅಲೆಯ ಚೇಂಜ್ ಆಗಿದೆ ಕಣಣ್ಣ ಎಲ್ಲ ಹೇಳ್ದಂಗೆ ಹೇಳ್ತೀಯ ನೀನು ರೇಟಾ ನಾ ಕೋ ಇಪ್ಪತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಬರಲ್ಲ ಕಣಕ ಅದು ಕೆ ಜಿ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಮಾಡಿ ಹಾಕ್ಕೊಡ್ತೀನಿ ತಗೋ ಅಣ್ಣ ನಂಗೂ ಬೇಡ ನಿಂಗೂ ಬೇಡ ಇಪ್ಪತ್ತು ಐದು ರೂಪಾಯಿಗೆ ಮಾಡಿಕೊಡು ನಾನೇ ಟೊಪ್ಪಿ ಹಾಕೋಣ ಅಂತ ಮಾಡಿರೇ ಇವರೇನು ನಂಗೆ ಟೊಪ್ಪಿ ಹಾಕೊ ಕಳ್ಸೋಂಗೆ ಅವರಲ್ಲ ಹಂಗೆ ಕ್ಯಾರೆಟು ಬೀಟ್ರೇಟು ಮಿಕ್ಸಲ್ ಹಾಕಣ ಮೂ ತಗಣಕ 20 ರೂಪಾಯಿಗೆ ಆಕಿದಿನ ತಗೋ ಆಮೇಲೆ 4 ಕೆಜಿ ಟೊಮೇಟೊ 1 ಕೆಜಿ ಈರುಳ್ಳಿ ಅರ್ಧ ಕೆಜಿ ಬದನೆಕಾಯಿ ಹಾಕು ಹ ಟೊಮೇಟೊ 4 ಕೆಜಿ ಈರುಳ್ಳಿ 1 ಕೆಜಿ ಬದನೆಕಾಯಿ ಅರ್ಧ ಕೆಜಿ ಆಮೇಲೆ ಇನ್ನೇನ್ ಬೇಕಕಾ ಇನ್ನೇನು ಬೇಡ ಇಷ್ಟಕ್ಕೆ ಇಷ್ಟ ಆಯ್ತು ನೋಡಣ ಓ ಬದನೆಕಾಯಿ 30 ರೂಪಾಯಿ ಉಕೋಸ್ 25 ರೂಪಾಯಿ ಆಮೇಲೆ ಕ್ಯಾರೆಟ್ ಬೀಟ್ರೂಟ್ 20 ರೂಪಾಯಿ ಹಣ್ಣು ಹತ್ತು ರೂಪಾಯಿ ಈರುಳ್ಳಿ ಮೂವತ್ತು ರೂಪಾಯಿ ಬದನೆಕಾಯಿ ಇಪ್ಪತ್ತೈದು ರೂಪಾಯಿ ಎಲ್ಲ ಸೇರಿಸಿ ರೂಪಾಯಿ ಆಯ್ತು ನಲ್ವತ್ತು ರೂಪಾಯಿ ಆಯ್ತಾ ಉಳ್ಳಿಕಾಯಿ ತಗೊಂಡಿಲ್ಲ ಆಗ್ಲುಕಾಯಿ ತಗೊಂಡಿಲ್ಲ ಇಷ್ಟಕ್ಕೆ ನೂರ ನಲ್ವತ್ತು ರೂಪಾಯಿ ಆಯ್ತಾ ಹ್ಮ್ ಅಲ್ಲ ಕಣಕ ಇವತ್ತಿನೂ ಹೊಸದಾಗ ನನ್ನ ಹತ್ರ ವ್ಯಾಪಾರ ಮಾಡ್ಕೊಂಡು ತಗೊಳಂಗೆ ಆಡ್ತೀಯ ತರಕಾರಿಯ ಅಲ್ಲ ನಿಮ್ಮಂಥವ್ರೆ ದಿನಕ್ಕೆ ನನಗೊಂದು ನಾಲ್ಕೈದು ಜನ ಸಿಕ್ಬಿಟ್ರೆ ಇನ್ನೇನು ನಾನು ವ್ಯಾಪಾರ ಮಾಡ್ದಂಗೆ ಆಯ್ತಲ್ಲ ಸರಿ ಇವೆಲ್ಲ ಪುರಾಣ ಓದ್ಬಿಡ ಇಷ್ಟು ಇದೆಲ್ಲ ತಗೊಂಡಿರೋದಕ್ಕೆ ಕೊತ್ತಂಬರಿ ಸೊಪ್ಪನ ಇಲ್ಲ ಕರ್ಬೇವಿನ ಸೊಪ್ಪು ಏನಾದರೂ ಫ್ರೀಯಾಗಿ ಕೊಡು ಅಕೌ ಆಗ್ಲೇಯ ಇಲ್ಲಿ ಬಂದೆ ಬೆಂಡೆಕಾಯಿ ಎಲ್ಲ ತೋತ್ ಮುರ್ದು ಮುರ್ದಾಗಿ ತಗೊಂಡೆ ಆಮೇಲೆ ಹೂಕೋಸ್ನ ಹೂ ಮಾತ್ರ ಸಾಕು ನಂಗೆ ಅಂದ್ಬಿಟ್ಟು ಎಲೆ ಎಲ್ಲವನು ಕಿತ್ತಾಕ್ತಿ ಈಗಲೆಯ ಫ್ರೀಯಾಗಿ ಏನಾದರೂ ಕೊಡು ಅಂತ ಬೇರೆ ಕೇಳ್ತೀಯ ಆ ಹಾ ಹಾ ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ ನೀನೇ ನಂಗೆ ಇನ್ನೂ ಐವತ್ತು ರೂಪಾಯಿ ಮೇಲ್ ಕೊಡ್ಬೇಕು ತಗೋ ಸುಮ್ಮನೆ ನೂರ್ ನಲ್ವತ್ತು ರೂಪಾಯಿ ಕೊಟ್ಬಿಟ್ಟು ತರಕಾರಿ ತಗೊಂಡೋಗು ಬಂದ್ಬಿಡ್ತೀರಿ ಇಲ್ಲಿ ಈ ಮೂರಾರಿ ಒಬ್ಬ ಬಿಟ್ಟಿ ಸಿಗ್ತಾನೆ ಅಂತವ ಅಮ್ಮರಿ ಸೊಪ್ಪ ಕೇಳಿದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತೀಯ ತಗೋ ದೊಡ್ಡ ಕೊಡಿ ತರಕಾರಿ ಹೂಕನ್ ತಗೋಳಿ ಇನ್ನೊಂದಸರಿ ಈ ಕಡಿಗೆ ತಲೆ ಹಾಕೋ ಮನಿ ಕಬರ್ದು ಅಂತಿಗೆ ತೌ ತರಕಾರಿ 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 ಯಾ ಉಳ್ಳಿ ಚಟ್ಟು ಕ್ಯಾರೆಟ್ ಬಿಟ್ರು ಮೂಲಂಗಿ ಹೂಕೋಸ್ ಸೆಲಕೋಸ್ ಫ್ರೆಂಡ್ಸ್ ಇದೇನು ಗೌರಕ್ಕ ಹಿಂಗೆ ಮುರಾರಿ ಅಂತಾ ಚೌಕಸಿ ಮಾಡ್ಬಿಟ್ಲಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ವಿಡಿಯೋ ಮಾಡಿರೋದು ತಮಾಷೆಗಾಗಿ ಫ್ರೆಂಡ್ಸ್ ದಯವಿಟ್ಟು ಯಾರು ತರಕಾರಿ ಮಾರೋರ ಹತ್ರ ಚೌಕಾಸಿ ಮಾಡಿಬಿಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನೀವು ನಮ್ಮ ಚಾನಲ್ಗೆ ಹೊಸುಭ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್